ಇಲ್ಲಿ ರಾಜ್ಯದಲ್ಲಿ ಎರಡು ತಿಂಗಳಾಗಲಿಲ್ಲ ಬಂದು ಎಲ್ಲಿದೆ ಎಲ್ಲಿದೆ ದಾಖಲೆ ನಾನು ಪ್ರಾಮಾಣಿಕ ಪ್ರಾಮಾಣಿಕ ಅಲ್ವಾ ಸಿದ್ದರಾಮಯ್ಯ ಅವರೇ ಅರ್ಕಾವತಿ ಡಿ ನೋಟಿಫಿಕೇಶನ್ ಅಲ್ಲ ಏನದು ರೀಡು ರೀಡು ಮಾಡಿದ್ರಲ್ಲ ಏನು ಪಾರದರ್ಶಕವಾಗಿ ಮಾಡಿದ್ರಾ ರೀಡೋನ ಕೆಂಪಣ್ಣ ಅಂತ ಹೇಳಿ ಅನ್ನೊಂದು ಇನ್ನೊಬ್ಬರನ್ನ ಯಾರನ್ನೋ ಜಡ್ಜ್ನ ರಿಟೈರ್ಡ್ ನಿವೃತ್ತಿ ಹೊಂದಿರತಕ್ಕಂಥ ಜಡ್ಜ್ನ ನೇಮಕ ಮಾಡಿ ಕೆರ ಇಡಿಸಿದ್ರಿ ಎಲ್ಲಿದೆ ಅದು ರಿಪೋರ್ಟು ನಾನು ಪ್ರಾಮಾಣಿಕ ಯಾವಾದರೂ ಒಂದು ಯಾರಾದರೂ ಪ್ರೂವ್ ಮಾಡಿಬಿಟ್ರೆ ರಾಜಕೀಯದಲ್ಲೇ ನಿವೃತ್ತಿ ಅಂತ ಹೇಳ್ತಾ ಇದ್ದೀರಿ ಏನದು ಅರ್ಕಾವತಿ ರೀಡು ಇಡೀ ಜನಗಳ ಮುಂದೆ ಕೆಂಪಣ್ಣ ಆಯೋಗ ವರದಿ ಅದಕ್ಕೆ ನೀವು ಮುಂದೆ ಮುಖ್ಯಮಂತ್ರಿ ಇದ್ದಲ್ಲ ನೀವು ಹೇಳ್ಬೋದಾಗಿತ್ತು ಅಂತಾರೆ ಅದು ಇನ್ನೂ ಅಕ್ಸೆಪ್ಟ್ ಮಾಡ್ಕೊಂಡವರು ಇಲ್ಲೋ ಗೊತ್ತಿಲ್ವಲ್ಲ ಇನ್ನೂ ನಾನಿದ್ದಿದ್ದು ಯಾವುದೋ ಮರ್ಜಿ ಒಳಗಿದ್ದೆ ನಿಮ್ಮ ಮರ್ಜಿ ಒಳಗೆ ನಾನು ಎಲ್ಲಿಂದ ರಿಲೀಸ್ ಮಾಡಲಿ ಕರಪ್ಷನ್ ಬಗ್ಗೆ ಏನು ಪ್ರಾಮಾಣಿಕರು ನಾವೇ ನಾನಂತೂ ಎಲ್ಲೂ ಹೇಳಿಲ್ಲ ನಾನು ಅತ್ಯಂತ ಪ್ರಾಮಾಣಿಕವಾಗಿ ಅತ್ಯಂತ ಪಾರದರ್ಶಕವಾಗಿದ್ದೇನೆ ಅಂತ ನಾನು ಎಲ್ಲೂ ಹೇಳಲ್ಲ ನಾನು ಚುನಾವಣೆ ಕಳೆದ 12 ವರ್ಷದಿಂದ ನಡೆಸಿದ್ದೇನೆ ಆದರೆ ಮುಖ್ಯಮಂತ್ರಿ ಇದ್ದಾಗ ಸಿದ್ದರಾಮಯ್ಯನವರೇ ನನ್ನ ಸೈನ್ನ ಮಾರಾಟಕ್ಕಿಟ್ಟಿರಲಿಲ್ಲ ಟ್ರಾನ್ಸ್ಫರ್ ದಂಧೆನಲ್ಲಿ ನನ್ನ ಸೈನ್ನ ಮಾರಾಟಕ್ಕಿಟ್ಟಿರಲಿಲ್ಲ ನೀವೇನು ಬೇಕಾದರೂ ಹೇಳ್ಬೋದು ನನ್ನ ಮೇಲೆ ಬಾಯಿ ಚಪ್ಪಲಿಗೆ ನೀವು ಹೇಳ್ಕೋಬೋದು ಅಷ್ಟೇ ನೀವು ಮಾಡ್ಕೊಂಡ್ರೆ ತಪ್ಪುಗಳನ್ನು ಮುಚ್ಚಿಕೊಳ್ಳಲಿಕ್ಕೆ ನಾನಿವತ್ತು ದೇವರ ಮುಂದೆ ನನ್ನ ಆತ್ಮಸಾಕ್ಷಿಗೆ ಈ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದವನು ಎಸ್ ರಾಜಕಾರಣಕ್ಕೆ ದುಡ್ಡು ಬೇಕು ಇವತ್ತಿನ ರಾಜಕಾರಣದಲ್ಲಿ ದುಡ್ಡಿಲ್ಲದೆ ರಾಜಕಾರಣ ಮಾಡಲಿಕ್ಕೆ ಆಗಲ್ಲ ನಮ್ಮ ಒಳ್ಳೆತನ ನಾವು ಯಾರಿಗೂ ಹೆರಾಸ್ಮೆಂಟ್ ಮಾಡದೆ ನಾವು ಮಾಡಿದಂಥ ಕೆಲಸದ ಮೇಲೆ ಚುನಾವಣೆಯಲ್ಲಿ ಡಿಕ್ಟೇರ್ ಆದಾಗ ಯಾರಿಗಾದರೂ ಒಂದು ರಿಕ್ವೆಸ್ಟ್ ಮಾಡಿದ್ರೆ ಇವತ್ತು ನಮಗೆ ಗೌರವ ಕೊಡ್ತಕ್ಕಂಥ ಒಂದು ವಾತಾವರಣ ಇಟ್ಕೊಂಡಿದ್ದೇವೆ ನಾವು ದಿನ ಬೆಳಗ್ಗೆ ಎದ್ದು ಸರ್ಕಾರದ ಪ್ರತಿ ನಿರ್ಧಾರಗಳನ್ನು ಮಾರಾಟಕ್ಕಿಟ್ಟಿರಲಿಲ್ಲ ನಾನು ಇದೇ ನೈಸ್ ಕಂಪನಿ ಮಾಲೀಕ ಬದುಕಿದ್ದಾನಲ್ಲ ಹಿಣಿ ಸಿಂಗಪುರ್ಗೆ ನಾನು 2006ರಲ್ಲಿ ಯಾವೊಂದು ಬೆಂಗಳೂರು ನಗರಕ್ಕೆ ರೀಸೈಕ್ಲಿಂಗ್ ಪ್ಲ್ಯಾಂಟ್ ಹಾಕಿ ವಾಟರ್ ರೀಸೈಕ್ಲಿಂಗಿಗೆ ಟರ್ಸಿಯರಿ ಪ್ಲ್ಯಾಂಟ್ ಹಾಕಿ ಸಿಂಗಪುರದಲ್ಲಿ ಯಾವ ರೀತಿ ಇವತ್ತು ಯೂಸ್ಡ್ ವಾಟರ್ನ ಅಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ ಆ ರೀತಿ ಇಲ್ಲಿ ತರಬೇಕು ಅಂತೇಳಿ ನಮ್ಮ ಅಧಿಕಾರಿಗಳನ್ನ ಕರ್ಕೊಂಡು ಹೋದೆ ದುಡ್ಡು ನಮ್ಮ ಸರ್ಕಾರದ ದುಡ್ಡಲ್ಲ ಆ ಕಂಪ್ನಿಯವರೇ ಹಾಕಿದರು ಅವರು ಪ್ಯಾರಲಲ್ ಲೈನ್ ಎಳಿತೀವಿ ಅಂತ ಬಂದಿದ್ದರು ಮಾಡಲಿಕ್ಕೆ ಅಲ್ಲಿಗೆ ಬಂದಿದ್ದ ನಾನು ಹುಡುಕೊಂಡು ನಿಮ್ಮ ನೈಸ್ ಕಂಪ್ನಿಯವನು ಉಗಿದು ಕಳಿಸಿದೆ ಬಾ ಮೂರನೇ ಮಾಡಿಗೆ ಅಲ್ಲಿ ಇಲ್ಲಿ ಯಾಕೆ ಬಂದಿದ್ದೀಯ ನಾನು ನೋಡಲಿಕ್ಕೆ ಅಂತೇಳಿ ಬೈದು ಕಳಿಸಿದ್ದೇನೆ ಬದುಕಿದ್ದಾನು ಕೇಳಿ ಅವನಿಗೆ ಯಾರ ಜೊತೆ ಬಂದಿದ್ದ ನನ್ನ ಪಕ್ಷದ ಶಾಸಕರು ಬಂದರು ಅಂತೇಳಿ ಮಣೆ ಹಾಸಿದ್ದ ನಾನು ನಿಂದು ಏನು ಅಹವಾಲಿದ್ರು ಅಲ್ಲಿ ವಿಧಾನಸೌಧ ಮೂರನೇ ಮಾಡಿಗೆ ಬಂದು ಚರ್ಚೆಗೆ ಬಾ ಅಂತ ಕರೆದಿದ್ದೀನಿ ಇದು ನಾನು ನಡ್ಕೊಂಡಿರೋದು